ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ಜುಲೈ 2ರಂದು ಸಿದ್ಧಗಂಗಾ ಮಠದಲ್ಲಿ ಬಿಸಿಯೂಟ ತಯಾರಕರ ರಾಷ್ಟೀಯ ಸಮ್ಮೇಳನ ಏರ್ಪಡಿಸಲಾಗಿದೆ. ಬಿಸಿ ಊಟ ತಯಾರಕರಿಗೆ ಕೆಲಸದ ಭದ್ರತೆ ಒದಗಿಸುವುದರ ಜೊತೆಗೆ ಪಿಎಫ್, ಇಎಸ್ಐ ಗ್ರಾಚ್ಯುಯಿಟಿ ಹಾಗೂ ಕನಿಷ್ಠ ವೇತನವನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲು ಜುಲೈ 2ರಂದು ತುಮಕೂರಿನಲ್ಲಿ ಬಿಸಿ ಊಟ ತಯಾರಕರ ರಾಷ್ಟೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಅಕ್ಷರ ದಾಸೋಹ ಬಿಸಿ ಊಟ ತಯಾರಕರ ಫೆಡರೇಷನ್ ಗೌರವಾಧ್ಯಕ್ಷ ಎಚ್ ಕೆ ರಾಮಚಂದ್ರಪ್ಪ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ರಾಜ್ಯದಲ್ಲಿ 1,18,000 ಬಿಸಿ ಊಟ ತಯಾರಕರಿದ್ದು 1ರಿಂದ 10ನೇ ತರಗತಿಯವರೆಗಿನ 55,000 ಶಾಲೆಗಳಲ್ಲಿ 80,00,000 ಮಕ್ಕಳಿಗೆ ಬಿಸಿ ಊಟ ನೀಡಲಾಗುತ್ತಿದೆ ಎಂದರು. ಮುಖ್ಯ ಅಡುಗೆಯವರಿಗೆ 2,000, ಸಹಾಯಕ ಅಡುಗೆಯವರಿಗೆ 1,900 ಗೌರವ ಸಂಭಾವನೆ ದೊರೆಯುತ್ತಿದ್ದು ಇದರ ಜೊತೆಗೆ ಅವರಿಗೆ ಉಪಯೋಗವಾಗುವ ಯಾವುದೇ ಸವಲತ್ತುಗಳನ್ನು ಸರ್ಕಾರ ಜಾರಿಗೆ ತಂದಿಲ್ಲವೆಂದು ಹೇಳಿದರು. ಜುಲೈ 2ರಂದು ಸಮಾವೇಶ ನಡೆಯಲಿದ್ದು ಎಐಟಿಯುಸಿ ರಾಷ್ಟೀಯ ಕಾರ್ಯದರ್ಶಿ ಅಮರಜಿತ್ ಕೌರ್, ಬಿಸಿ ಊಟ ತಯಾರಕರ ಫೆಡರೇಷನ್ನ ರಾಷ್ಟೀಯ ಅಧ್ಯಕ್ಷ ವಿಜಯಲಕ್ಷ್ಮಿ, ಸಚಿವ ತನ್ವೀರ್ ಸೇಠ್, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಮತ್ತಿತರರು ಪಾಲ್ಗೊಳ್ಳುವರೆಂದು ಹೇಳಿದರು. ಅವರು ಯಾವುದೇ ರೀತಿಯಾದಂತಹ ಸಾಮಾಜಿಕ ನ್ಯಾಯ ಮತ್ತು ಕೆಲಸದ ಭದ್ರತೆಯನ್ನು ಸರ್ಕಾರಗಳು ಕೊಟ್ಟಿಲ್ಲ. ಇದು ಅತ್ಯಂತ ಖಂಡನೀಯವಾದಂತಹ ವಿಚಾರ. ಕೇಂದ್ರ ಸರ್ಕಾರ 1,000 ರೂಪಾಯಿ ಕೊಡುತ್ತೆ ಮುಖ್ಯ ಅಡಿಗೆಯವರಿಗೆ, 2ನೇ ಅಡಿಗೆಯವರು ಇರ್ತಾರೆ ಅವ್ರಿಗೆ 900 ರೂಪಾಯಿ ಕೊಡುತ್ತೆ. ಆದರೆ ಕರ್ನಾಟಕದಲ್ಲಿ 1,900 ಮುಖ್ಯವಾಡಿಗೆ 2,000 ಕೊಡ್ತಾರೆ, ಸಹಾಯಕರಿಗೆ 1,900 ಕೊಡ್ತಾರೆ. ಅದ್ರ 1,000 ರೂಪಾಯಿ ಮೇಲ್ಪಟ್ಟಿರ್ತಕ್ಕಂಥದ್ದನ್ನ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಆದರೆ ತಿಂಗಳೆಲ್ಲ ದುಡಿದಂಥ ಜನರಿಗೆ ಇವತ್ತು 2,000 ರೂಪಾಯಿ ತಗೊಂಡು ಜೀವನ ಮಾಡಲಿಕ್ಕಾಗಲ್ಲ. ಕೇಂದ್ರ ಸರ್ಕಾರ 18,500 ರೂಪಾಯಿ ಕನಿಷ್ಠ ಕೂಲಿ ವೇತನ ಕೊಡಬೇಕು ಅಂತ ಘೋಷಣೆ ಮಾಡಿದೆ. ಅದು ಇವರಿಗೆ ತಲುಪಿಲ್ಲ, ಅದು ಘೋಷಣೆಯಾಗಿ ಉಳಿದಿದೆ. ರಾಜ್ಯ ಸರ್ಕಾರ 10,500 ರೂಪಾಯಿ ಕೊಡಬೇಕು ಕನಿಷ್ಠ ವೇತನ, ಅದಕ್ಕಿಂತ ಕಡಿಮೆ ಕೊಟ್ಟು ದುಡಿಸ್ಕೊಂಡ ಮೇಲೆ ಕ್ರಮ ತಗೊಳ್ತಾವ ಅಂತ ನಾವು ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಹೇಳುತ್ತೆ. ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂತ ಈ ಬಿಸಿಯೂಟ ತಯಾರಿ ಮಾಡ್ತಕ್ಕಂಥ ಸಹೋದರಿಯರಿಗೆ ಇವತ್ತು ಅದು ಕೂಡ ತಲುಪಿಲ್ಲ. ಮೊದಲನೇ ದಿನ ಬೃಹತ್ ಮೆರವಣಿಗೆ ನಡೆಯುತ್ತೆ, ನಂತರದಲ್ಲಿ ಬಹಿರಂಗ ಸಭೆ ನಡೆಯುತ್ತೆ. 2ನೇ ತಾರೀಕು ಸಂಜೆ 5 ಗಂಟೆಯಿಂದ ಪ್ರತಿನಿಧಿಗಳ ಸಮಾವೇಶ ಪ್ರಾರಂಭ ಆಗುತ್ತೆ. ಅಖಿಲ ಭಾರತ ಮಟ್ಟದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ 600 ಜನ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಕಾಮ್ರೇಡ್ಗಳಾದ ಎನ್ ಶಿವಣ್ಣ, ಗಿರೀಶ್, ಕಂಬೇಗೌಡ, ಸತ್ಯನಾರಾಯಣ, ಕಾಂತರಾಜು, ಕೆಎಸ್ ಶಾಂತಮ್ಮ, ಪಾರ್ವತಮ್ಮ, ಎಚ್ಆರ್ ಕಮಲ, ವನಜಾಕ್ಷಿ, ಲಕ್ಷ್ಮೀ ದೇವಮ್ಮ, ಸಿದ್ದಗಂಗಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು. ಸಹಕಾರಿ ಬ್ಯಾಂಕುಗಳಲ್ಲಿರುವ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಕುಣಿಗಲ್ನಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿನ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರ ಸಾಲ ಒಟ್ಟಾರೆ 1,500 ಕೋಟಿ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರ ಪೂರ್ತಿ ಸಾಲ ಮನ್ನಾ ಮಾಡುವ ಮೂಲಕ ಉದಾರತನ ತೋರದೆ ಕೇವಲ 8,000 ಕೋಟಿ ಮನ್ನಾ ಮಾಡಿದ್ದಾರೆ. ಪೂರ್ತಿ ಮನ್ನಾ ಮಾಡುವ ಮೂಲಕ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಪೂರ್ಣ ಸಾಲ ಮನ್ನಾ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕಿವಿ ಹಿಂಡಬಹುದಿತ್ತು ಎಂದು ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ರೈತ ಸಂಘ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ ಸೇರಿದಂತೆ ಉತ್ತರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಪಂಜಾಬ್ ಸರ್ಕಾರ ರೈತರ 1,00,000 ರೂಪಾಯಿಗೂ ಅಧಿಕ ಸಾಲ ಮನ್ನಾ ಮಾಡಿವೆ. ರಾಜ್ಯ ಸರ್ಕಾರ ಮನ್ನಾ ಮಾಡಿರುವುದು ತೃಪ್ತಿದಾಯಕವಾಗಿರದೇ ಇದ್ದರೂ ಸತತ ಬರಗಾಲದಿಂದ ತತ್ತರಿಸಿರುವ ರಾಜ್ಯದ ರೈತರಿಗೆ ಅನುಕೂಲವಾಗಿದೆ ಎಂದರು. ದೇಶದ ಒಟ್ಟಾರೆ ರೈತರ ಸಾಲ 6,50,000 ಕೋಟಿ ರೂಪಾಯಿ ಇದೆ. ಕಳೆದ 13 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೈಗಾರಿಕೋದ್ಯಮಗಳಿಗೆ 42,00,000 ಕೋಟಿ ರೂಪಾಯಿ ತೆರಿಗೆ ಸಾಲ ಮನ್ನಾ ಮಾಡಿದ್ದರೆ ಇನ್ನೂ 16,00,000 ಕೋಟಿ ಬ್ಯಾಂಕ್ಗಳಲ್ಲಿ ಕೈಗಾರಿಕೋದ್ಯಮಗಳು ಮಾಡಿರುವ ಸಾಲ ವಸೂಲಾಗದ ಸಾಲ ಎಂದು ಘೋಷಣೆ ಮಾಡಿ ರೈತ ವಿರೋಧಿ ಧೋರಣೆ ತಳೆದಿದ್ದಾರೆ. ರೈತರ ಹೆಸರಿನಲ್ಲಿ ರೈತರ ಮೇಲೆ ಶೋಷಣೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ರೈತರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು.
ಪ್ರಕಾರ ಎಲ್ಲ ರಾಜ್ಯಗಳಲ್ಲಿ ಕನಿಷ್ಠ 35,000 ಕೋಟಿಯಿಂದ 40, 41, 42 ಸಾವಿರ ಕೋಟಿವರೆಗೆ ಆಯಾಯ ರಾಜ್ಯಗಳಲ್ಲಿ ರೈತರಿಗೆ ಸಹಕಾರಿ ಬ್ಯಾಂಕ್ಗಳಲ್ಲಿ ಇರತಕ್ಕಂತ ಸಾಲವನ್ನು ಮನ್ನಾ ಮಾಡಿದ್ರು. ನಮ್ಮ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂತ ಸಾಲ ಮನ್ನಾ 50,000ಕ್ಕೆ ಲಿಮಿಟ್ ಹಾಕಿ, ಹಾಗಾಗಿ ಇಲ್ಲಿ ರಾಜ್ಯದಲ್ಲಿರ್ತಕ್ಕಂತ ಸಹಕಾರಿ ಸಂಸ್ಥೆಯಲ್ಲಿ 10,500 ಕೋಟಿ ಸಾಲ ಇದೆ, ಇದರಲ್ಲಿ 8,000 ಚಿಲ್ಲರೆ ಕೋಟಿಯನ್ನ ಮನ್ನಾ ಮಾಡಿದ್ದಾರೆ. ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಸಾಲನೇ ಕಮ್ಮಿ ಇದೆ ಸಹಕಾರಿ ಸಂಸ್ಥೆಯಲ್ಲಿ, ಆ 10,500 ಕೋಟಿ ಪೂರ್ತಿ ಮನ್ನಾ ಮಾಡಿಬಿಡಿ. ಆ ಮೂಲಕ ರೈತರು ಏನು ಒತ್ತಾಯ ಇತ್ತು ಅದನ್ನ ತಾವು ಪೂರೈಸಿದಂಗಾಗತ್ತೆ. ನೀವು ಮತ್ತೆ ನಿಮ್ಮ ರಾಜ್ಕುಮಾರ ಯುವರಾಜ ಏನಿದ್ದಾರೆ ರಾಹುಲ್ ಗಾಂಧಿ, ಆಗ ಇದನ್ನು ಮುಗಿಸಿ ನೀವು ನರೇಂದ್ರ ಮೋದಿಯ ಮೇಲೆ ನೇರವಾದ ಬ್ರಹ್ಮಾಸ್ತ್ರಗಳನ್ನ ಶುರು ಮಾಡಿ, ಈಗ ನೀವಿಟ್ಟುಕೊಂಡು ನೀವು ಬ್ರಹ್ಮಾಸ್ತ್ರ ಬಿಡ್ತೀವಿ ಅಂದ್ರೆ ಅದು ನೈತಿಕತೆಗೆ ಶಕ್ತಿ ಬರಲ್ಲ ಅಂತ ಹೇಳಿ. ರೈತ ಸಂಘದ ತಾಲೂಕು ಅಧ್ಯಕ್ಷ ಆನಂದ ಪಟೇಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ಲಂಬಾಣಿ, ಪ್ರಮುಖರಾದ ವೆಂಕಟೇಶ್, ಶಿವಪ್ಪ, ರೇಣುಕಾ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ರಂಜಾನ್ ಇಫ್ತಿಯಾರ್ ಕೂಟದಲ್ಲಿ ಸಂಸದ ಮುದ್ದನ್ಮೇಗೌಡರು, ಶಾಸಕ ಡಾ ರಫೀಕ್ ಅಹಮದ್ ಭಾಗವಹಿಸಿದ್ರು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಮಾಸ ಪವಿತ್ರವಾದದ್ದು. ಈ ತಿಂಗಳಲ್ಲಿ ಎಲ್ಲರೂ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡುವುದು ಪವಿತ್ರ ಆಚರಣೆ. ಈ ವೇಳೆ ತುಮಕೂರಿನಲ್ಲಿ ಹಲವು ಮುಖಂಡರು ಸೂರ್ಯಾಸ್ತದ ನಂತರ ಸೌಹಾರ್ದತಾ ಇಫ್ತಾರ್ ಕೂಟಗಳನ್ನು ಏರ್ಪಡಿಸಿ ಆತ್ಮೀಯರನ್ನು ಆಹ್ವಾನಿಸಿ ಔತಣ ನೀಡುವುದು ಸಂಪ್ರದಾಯ. ನಗರಪಾಲಿಕೆ ಸದಸ್ಯ ಮೊಹಮ್ಮದ್ ನದೀಂ ಪಾಷಾ ಏರ್ಪಡಿಸಿದ್ದ ಇಫ್ತಾರ್ ಕೂಟದಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡರು, ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಭಾಗವಹಿಸಿದ್ದರು. ರಂಜಾನ್ ತಿಂಗಳಲ್ಲಿ ಉಪವಾಸವನ್ನು ಪವಿತ್ರ ಆಚರಣೆಯಾಗಿ ಮುಸ್ಲಿಂ ಬಾಂಧವರು ಶತಮಾನಗಳಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ. ಉಪವಾಸದ ಮೂಲಕ ದೇಹ ಮನಸ್ಸನ್ನು ನಿಯಂತ್ರಿಸುವ ಈ ಆಚರಣೆ ವ್ಯಕ್ತಿತ್ವ ಬದಲಾವಣೆಗೆ ನೆರವಾಗುತ್ತದೆ ಎಂದು ಸಂಸದ ಮುದ್ದಹನುಮೇಗೌಡರು ಹೇಳಿದರು. ವಿಶ್ವದೆಲ್ಲೆಡೆ ಮುಸ್ಲಿಮರು ಕಟ್ಟುನಿಟ್ಟಾಗಿ ರಂಜಾನ್ ಉಪವಾಸ ಆಚರಿಸುತ್ತಾ ಇಫ್ತಾರ್ ಕೂಟ ಏರ್ಪಡಿಸಿ ಇತರೆ ಸಮುದಾಯದವರನ್ನು ಆಹ್ವಾನಿಸಿ ಭಾವೈಕ್ಯತೆಗೆ ಕಾರಣರಾಗಿದ್ದಾರೆ ಎಂದರು. ಅಲ್ಪಸಂಖ್ಯಾತ ಬಂಧುಗಳು ರಂಜಾನ್ ಮಾಸದಲ್ಲಿ ಉಪವಾಸ ಇರತಕ್ಕಂಥದ್ದು ಒಂದು ಪವಿತ್ರವಾದಂಥ ಆಚರಣೆ, ತಲತಲಾಂತರದಿಂದ ಮಾಡಿರ್ಕೊಂಬಂದಿರತಕ್ಕಂಥದ್ದು. ಈ ಉಪವಾಸದ ಮುಖಾಂತರ ಒಂದು ದೇಹವನ್ನು ನಿಯಂತ್ರಣ ಇಟ್ಕೊಳ್ಳಿಕ್ಕೆ, ಮನಸ್ಸನ್ನ ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಸ್ಲಾಂ ಧರ್ಮದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ಮತ್ತು ಪ್ರಾಶಸ್ತ್ಯ ಇದೆ. ಎಂಥ ವ್ಯಕ್ತಿಯಾದರೂ ಕೂಡ ಈ ಮಾಸದಲ್ಲಿ ಎಲ್ಲವನ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡತಕ್ಕಂತ ಒಂದು ನಿಯಮ ಇರೋದ್ರಿಂದ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಪವಿತ್ರವಾದಂತ ಮಾಸದಲ್ಲಿ ಇವತ್ತು ನಮ್ಮ ಈ ಭಾಗದ ಕಾರ್ಪೊರೇಟರು ನಮ್ಮ ಚಿಚ್ಚ ಅವರು ಏನಿದ್ರು ಅವರು ಈ ಒಂದು ಇವತ್ತಿನ ಒಂದು ಇಫ್ತಿಯಾರ್ ಅನ್ನು ಅರೇಂಜ್ ಮಾಡಿದ್ರು. ಅದಕ್ಕೆ ನಾನು ಮತ್ತೆ ಶಾಸಕರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಪಕ್ಕದ ವಾರ್ಡ್ನ ನಯಾಜ್ ಅವರು, ನಮ್ಮೆಲ್ಲ ಮುಖಂಡರುಗಳು ಕೂಡ ಇವತ್ತು ಇಲ್ಲಿ ಆಚರಣೆ ಮಾಡಿ ಇವತ್ತು ಈ ಫಾಸ್ಟ್ ಅನ್ನು ಬ್ರೇಕ್ ಮಾಡಿದ್ದೀವಿ. ನಾವು ಇನ್ನೂ ಕೆಲವು ಕಡೆ ಈ ತರದ್ದು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಇತರ ಈ ಸಂದರ್ಭದಲ್ಲಿ ನಾನು ಎಲ್ಲ ಅಲ್ಪಸಂಖ್ಯಾತ ಬಂಧುಗಳಿಗೆ ಶುಭ ಹಾರೈಸ್ತೀನಿ. ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಇಸ್ಲಾಂ ಧರ್ಮದಲ್ಲಿ ಅಲ್ಲಾರ ಆದೇಶದ 5 ನಿಯಮಗಳಲ್ಲಿ ರಂಜಾನ್ ಉಪವಾಸವೂ ಒಂದು. ಈ ತಿಂಗಳು ಪೂರಾ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮುಸ್ಲಿಮರು ಉಪವಾಸವಿದ್ದು ಪ್ರಾರ್ಥಿಸುತ್ತಾರೆ ಎಂದರು. ಸಂಜೆ ಸೌಹಾರ್ದತಾ ಇಫ್ತಾರ್ ಕೂಟ ಏರ್ಪಡಿಸಿ ಉಪವಾಸ ಬಿಡುವ ಪದ್ಧತಿ ಇದೆ. 3-4 ದಿನಗಳಲ್ಲಿ ರಂಜಾನ್ ಹಬ್ಬ ಆಚರಿಸುತ್ತಿದ್ದು ಎಲ್ಲರಿಗೂ ಶುಭವಾಗಲಿ ಎಂದು ಹೇಳಿದರು. ಮುಸ್ಲಿಮರಿಗೂ ಕೂಡ ಈ ತಿಂಗಳ 30 ದಿವಸಕ್ಕೂ ಕೂಡ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಉಪವಾಸ ಇರೋದು ಕಂಪಲ್ಸರಿ ಆಗಿದೆ. ನಾವೆಲ್ಲ ಉಪವಾಸ ಇದ್ದು ಸಾಯಂಕಾಲ ಹೊತ್ತು ಇಫ್ತಿಯಾರ್ ಮಾಡೋ ಮುಖಾಂತರ ಉಪವಾಸನ ನಾವು ಮರುತ್ತೀವಿ. ಇವತ್ತು ನಮ್ಮ 10ನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ನದೀಂ ಚಿಚ್ಚ ಅವರು ಒಂದು ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿ ಎಲ್ಲ ಸಮುದಾಯದ ಮುಖಂಡರಿಗೆ ಕರೆಸಿ ಈ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ತುಮಕೂರು ನಗರದ ಹಾಗೂ ತುಮಕೂರು ಜಿಲ್ಲೆಯ ಸಮಸ್ತ ಅಲ್ಪಸಂಖ್ಯಾತರ ಬಾಂಧವರಿಗೆ ಈ ಪವಿತ್ರ ರಂಜಾನ್ ಮಾಸದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿಬಿಟ್ಟು ಇನ್ನು ಕೆಲವು ದಿನಗಳಲ್ಲಿ, ಇನ್ನು 4-5 ದಿನಗಳಲ್ಲಿ ರಂಜಾನ್ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಹಬ್ಬದ ಶುಭಾಶಯ ಕೂಡ ತಮ್ಮ ಮುಖಾಂತರ ನಾನು ನಮ್ಮೆಲ್ಲ ಬಾಂಧವರಿಗೆ ತಿಳಿಸಿ.
ನಗರಪಾಲಿಕೆ ಸದಸ್ಯ ನಯಾಜ್ ಅಹಮದ್ ಸೇರಿದಂತೆ ವಿವಿಧ ಮುಖಂಡರು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದರು. ತುಮಕೂರಿನ ಡಿಎಚ್ಒ ಕಚೇರಿಯ ಉಳಿಕೆ ನಿರ್ಮಾಣ ಕಾಮಗಾರಿ ವಿಳಂಬ ಮಾಡಿದ್ದಕ್ಕೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಳಿಕೆ ಕಟ್ಟಡ ನಿರ್ಮಿಸಲು 1,45,00,000 ರೂಪಾಯಿ ನೀಡಿದರು. ಕಟ್ಟಡ ನಿರ್ಮಾಣ ಆರಂಭಿಸಿದ ಬಗ್ಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಡಿಎಚ್ಒರವರನ್ನು ತರಾಟೆಗೆ ತೆಗೆದುಕೊಂಡರು. ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರೂ ಆಗಿರುವ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಸಭೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಹಣ ನೀಡಿದ್ದರೂ ಏಕೆ ಆರಂಭಿಸುತ್ತಿಲ್ಲವೆಂದು ಡಿಎಚ್ಒ ಡಾ ರಂಗಸ್ವಾಮಿರವರನ್ನು ಪ್ರಶ್ನಿಸಿದರು. ಕಳೆದ 3 ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕೆಲಸ ಏಕೆ ಆರಂಭಿಸಿಲ್ಲವೆಂದು ಪ್ರಶ್ನಿಸಿದಾಗ, ನಾನು ಸಾಕಷ್ಟು ಬಾರಿ ಪ್ರಯತ್ನ ಮಾಡುತ್ತಲೇ ಇದ್ದೇನೆ, ಆದರೂ ನಿರ್ಮಾಣ ಕಾರ್ಯ ಆಗುತ್ತಿಲ್ಲವೆಂದು ರಂಗಸ್ವಾಮಿರವರು ಸಭೆಯಲ್ಲಿ ಅಸಹಾಯಕತೆ ಪ್ರದರ್ಶಿಸಿದರು. ನಾನು 3 ಬಾರಿ ಟೆಂಡರ್ ಕರೆದಿದ್ದೇನೆ, ಲಿಖಿತವಾಗಿಯೂ ಸಹ ಗುತ್ತಿಗೆದಾರರಿಗೆ ತಿಳಿಸಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಹೇಳಿದರು. ಹೆಚ್ಚು ಕಡಿಮೆ ವಾರದ 4-5 ದಿನ ಅವ್ರಿಗೆ ನಾನು ಕರೆ ಮಾಡ್ತಾನೆ ಇದ್ದೀನಿ, ಲಿಖಿತವಾಗಿ ಕಳಿಸಿದ್ದೀನಿ, ಅವ್ರ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗೆ 36 ಲಕ್ಷ ರೂಪಾಯಿ ನೀಡಿದ್ದು ಅದರಲ್ಲಿ 22 ಕಾರ್ಯಕ್ರಮಗಳನ್ನು ಮಾಡಿದ್ದಾಗಿ ಅಧಿಕಾರಿ ಸಿಬಿ ರಂಗಯ್ಯರವರು ಸಭೆಗೆ ಮಾಹಿತಿ ನೀಡಿದರು. ಸಭೆಗೆ ಕ್ರಿಯಾ ಯೋಜನೆಯನ್ನು ತಕ್ಷಣ ಸಲ್ಲಿಸುವಂತೆ ಉಪಕಾರ್ಯದರ್ಶಿ ಪ್ರಕಾಶ್ ಸೂಚಿಸಿದರು. ಈ ಸಭೆಗೆ ಜಿಲ್ಲೆಯ ಎಲ್ಲಾ ಯುವಕರು ಬರುವಂತೆ ಸೂಚನೆ ಹಾಗೂ ಫೋನ್ ಮುಖಾಂತರ ತಿಳಿಸಿದ್ದರು. ಕೇವಲ 4 ಮಂದಿ ಮಾತ್ರ ಯುವಕರು ಬಂದಿದ್ದು ಉಳಿದ ಅಧಿಕಾರಿಗಳ ಗೈರು ಬಗ್ಗೆ ಉಪಾಧ್ಯಕ್ಷರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಆ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲು ಸೂಚನೆ ನೀಡಿದರು. ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದರು, ಸಭೆಗೆ ಬಂದಿಲ್ಲ, ಇದರಿಂದಾಗಿ ನಾವೇನು ಮಾಡಲು ಸಾಧ್ಯ ಎಂದು ಉಪಕಾರ್ಯದರ್ಶಿ ಪ್ರಕಾಶ್ ಸಭೆಯಲ್ಲಿ ಅಸಹಾಯಕತೆ ವ್ಯಕ್ತಪಡಿಸಿದರು. ಸಾಮಾನ್ಯ ಸ್ಥಾಯಿ ಸಮಿತಿಯ ಸದಸ್ಯರಾದ ಶಿವಮ್ಮ, ಡಾ ನಾಗರಾಜ್, ಯಶೋಧಮ್ಮ, ಅಕ್ಕ ಮಹಾದೇವಿ, ರಾಜಣ್ಣ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕು ಆಸ್ಪತ್ರೆ ಅಭಿವೃದ್ಧಿಗೆ ಅನುದಾನ ನೀಡುತ್ತೇನೆ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜನತೆಯ ಆರೋಗ್ಯಕ್ಕಾಗಿ, ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಶಾಸಕರ ಅನುದಾನದಲ್ಲಿ ಎಷ್ಟು ಹಣವನ್ನಾದರೂ ಕೊಡಲು ಸಿದ್ಧ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ತಾಲೂಕಿನ ಆಸ್ಪತ್ರೆ ಸಮಸ್ಯೆ ಬಗ್ಗೆ ತಿಳಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಿನ ಇಲಾಖಾ ಮುಖ್ಯಸ್ಥರು, ಸಹಾಯಕ ನಿರ್ದೇಶಕರು, 28 ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ ಹಾಗೂ ನೋಡಲ್ ಅಧಿಕಾರಿಗಳೊಂದಿಗೆ 5 ವರ್ಷದಲ್ಲಿ ಅನುಷ್ಠಾನಗೊಂಡಿರುವ ಯೋಜನೆಗಳ ಮಾಹಿತಿ ಪಡೆಯಲು ತಿಳಿಸಿದರು. ತಾಲೂಕಿನ ಆಸ್ಪತ್ರೆಗೆ ಐಸಿಯು ಘಟಕ ತೆರೆಯಲು ಶಾಸಕರ ಅನುದಾನದಲ್ಲಿ 15 ಲಕ್ಷ ರೂಪಾಯಿ ಮುಂಜೂರಾತಿ ಪತ್ರವನ್ನು ಸಭೆಯ ಮೂಲಕ ಈಗಲೇ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನೀಡುತ್ತಿದ್ದೇನೆ. ಆರೋಗ್ಯಾಧಿಕಾರಿಗಳು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಘಟಕ ತೆರೆಯಬೇಕು. ಅಲ್ಲದೆ ನನಗೆ ತಾಲೂಕಿನ ಜನತೆಯ ಆರೋಗ್ಯ ಮುಖ್ಯ. ಆಸ್ಪತ್ರೆಯಲ್ಲಿ ಈಗಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ತಿಳಿಸಿದರೆ ಅನುದಾನ ನೀಡುವುದಾಗಿ ಹೇಳಿದರು. ಗ್ರಾಮ ಪಂಚಾಯಿತಿ ಪುರಸಭೆ ಜಲಮೂಲಗಳ ಪಟ್ಟಿ ತಯಾರಿಸಿ. ಪಿಡಿಒಗಳು, ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ವಾರಕ್ಕೆ ಒಮ್ಮೆಯಾದರೂ ನೀರಿನ ಗುಣಮಟ್ಟ ಪರೀಕ್ಷಿಸಿ. ಅಧಿಕಾರಿಗಳು ಯಾರೂ ಕೂಡ ಕಚೇರಿಯಲ್ಲೇ ಕುಳಿತು ವರದಿ ತಯಾರಿಸಬೇಡಿ, ಸ್ಥಳ ಪರಿಶೀಲನೆ ಅತಿ ಮುಖ್ಯ ಎಂದರು. ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಸ್ವಚ್ಛತೆಯ ಬಗ್ಗೆ ಗಮನಹರಿಸಿ ರೋಗ ಬಂದಾಗ ಚಿಕಿತ್ಸೆ ನೀಡುವ ಬದಲು ಮುನ್ನೆಚ್ಚರಿಕೆ ತೆಗೆದುಕೊಂಡಾಗ ಮಾತ್ರ ರೋಗ ನಿಯಂತ್ರಣಕ್ಕೆ ತರಬಹುದು. ಪಟ್ಟಣದಲ್ಲಿ 8-10 ಜನರಿಗೆ ಈಗಾಗಲೇ ಸಾಂಕ್ರಾಮಿಕ ರೋಗ ಬಂದಿದ್ದು ಮೆದುಳು ಜ್ವರದಿಂದ ಒಬ್ಬ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಇದರಿಂದ ಪಟ್ಟಣದಲ್ಲಿ ಜನ ಭಯಭೀತರಾಗಿದ್ದು ಪುರಸಭೆ ಅಧಿಕಾರಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಕಾರ್ಯೋನ್ಮುಖರಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾ ಆರೋಗ್ಯಾಧಿಕಾರಿ ರಂಗಸ್ವಾಮಿ ಮಾತನಾಡಿ, ರೋಗಗಳಲ್ಲಿ 3 ರೀತಿ ಇದೆ. ವಾಸಿಯಾಗುವ ರೋಗ, ನಿಯಂತ್ರಣಕ್ಕೆ ಬರುವ ರೋಗ ಹಾಗೂ ನಿರ್ವಹಣೆ ಮಾಡುವ ರೋಗಗಳಿವೆ. ಅದರಲ್ಲಿ ಡೆಂಗ್ಯೂ, ಚಿಕುನ್ಗುನ್ಯಾ ಸಾಂಕ್ರಾಮಿಕ ರೋಗ ನಿಯಂತ್ರಣ ಮಾಡಬಹುದಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಪುರಸಭೆ ಸಾರ್ವಜನಿಕರಿಗೆ 5 ಜಲಮೂಲಗಳಿಂದ ನೀರನ್ನು ಒದಗಿಸುತ್ತೇವೆ. ನೀರಿನ ಗುಣಮಟ್ಟವನ್ನು ಪರೀಕ್ಷೆಗೆ ಒಳಪಡಿಸಿ ನೀರು ಸರಬರಾಜು ಮಾಡುವಂತೆ ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಆರ್ ಗಂಗೇಶ್, ತಾಲೂಕು ಪಂಚಾಯಿತಿಯ ಇಒ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಯ್ಯ, ಮಂಜುಳಮ್ಮ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷೆ ಹೊನ್ನಮ್ಮ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಇತರರು ಭಾಗವಹಿಸಿದ್ದರು.
ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಂಡು ಡೆಂಗ್ಯೂ ಮಲೇರಿಯಾ ರೋಗ ತಡೆಯಿರಿ ಎಂದು ಕುಣಿಗಲ್ನಲ್ಲಿ ತಹಸೀಲ್ದಾರ್ ನಾಗರಾಜು ತಿಳಿಸಿದ್ದಾರೆ. ಮಳೆಗಾಲ ಪ್ರಾರಂಭವಾಗಿರುವ ಜೂನ್ ಜುಲೈನಲ್ಲಿ ಮಲೇರಿಯಾ ಡೆಂಗಿ ಸೇರಿದಂತೆ ಸೊಳ್ಳೆಯಿಂದ ಹರಡುವ ಚಿಕ್ಕನ್ ಗುನ್ಯಾ ರೋಗಗಳು ಜನತೆಯನ್ನು ಹೆಚ್ಚು ಬಾಧಿಸುತ್ತಿವೆ. ಸೊಳ್ಳೆಗಳ ನಿಯಂತ್ರಣ ಮಾಡುವ ಮೂಲಕ ಮಾರಣಾಂತಿಕ ರೋಗದ ನಿಯಂತ್ರಣಕ್ಕೆ ಎಲ್ಲರೂ ಶ್ರಮಿಸಬೇಕು ಎಂದು ಪುರಸಭೆಯ ಅಧ್ಯಕ್ಷೆ ನಳಿನ ತಿಳಿಸಿದರು. ಕುಣಿಗಲ್ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ವಿವಿಧ ಇಲಾಖೆ ಸಹಯೋಗದೊಂದಿಗೆ ಬುಧವಾರ ಹಮ್ಮಿಕೊಂಡಿದ್ದ ಮಲೇರಿಯಾ ವಿರೋಧಿ ಮಾಸಾಚರಣೆ ಅಂಗವಾಗಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸೊಳ್ಳೆಗಳ ನಿಯಂತ್ರಣ ಕೇವಲ ಪುರಸಭೆ ಗ್ರಾಮ ಪಂಚಾಯಿತಿಯ ಕಾರ್ಯವಲ್ಲ. ಸೊಳ್ಳೆಗಳು ಉತ್ಪಾದನೆಯಾಗದಂತೆ ಮನೆ ಸುತ್ತಮುತ್ತಲ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕಾದ್ದು ನಾಗರಿಕರ ಕರ್ತವ್ಯ ಎಂದರು. ತಹಶೀಲ್ದಾರ್ ನಾಗರಾಜ್ ಮಾತನಾಡಿ, ತಾಲೂಕಿನಲ್ಲಿ ಕಳೆದ ಕೆಲ ವರ್ಷಗಳಿಂದ ಮಲೇರಿಯಾ ಪತ್ತೆಯಾಗಿಲ್ಲ. ಆದರೆ ಡೆಂಗಿ ಚಿಕುನ್ಗುನ್ಯಾ ರೋಗ ಅಧಿಕ ಪ್ರಮಾಣದಲ್ಲಿ ಪತ್ತೆಯಾಗುತ್ತಿರುವುದು ಕಳವಳಕಾರಿಯಾಗಿದೆ. ಸರ್ಕಾರದ ವಿವಿಧ ಇಲಾಖೆಗಳ ಕ್ರಮದ ನಡುವೆಯೂ ನಾಗರಿಕರು ಸೊಳ್ಳೆಗಳ ನಿಯಂತ್ರಣಕ್ಕೆ ಸಹಕಾರ ನೀಡಬೇಕು. ರಾಜ್ಯದಲ್ಲಿ 2025ರೊಳಗೆ ಮಲೇರಿಯಾ ಮುಕ್ತ ರಾಜ್ಯ ಮಾಡುವ ಸಂಕಲ್ಪ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಇಲಾಖೆಯ ಜೊತೆಯಲ್ಲಿ ಎಲ್ಲ ಸಾರ್ವಜನಿಕರು ಶ್ರಮಿಸಿ ಮಲೇರಿಯಾ ಮುಕ್ತ ರಾಜ್ಯ ನಿರ್ಮಾಣಕ್ಕೆ ಸಹಕರಿಸಿ ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಶಾಂತಲಾ, ಹಿರಿಯ ಆರೋಗ್ಯ ಸಹಾಯಕಿ ಚಂದ್ರಕಲಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ವೆಂಕಟಾಚಲಯ್ಯ, ನಾಗೇಶ್, ಶಕೀಲಾ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ವಿದ್ಯಾರ್ಥಿಗಳಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಲೇರಿಯಾ ನಿಯಂತ್ರಣದ ಬಗ್ಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕನಾಯಕನಹಳ್ಳಿ ಪ್ರವಾಸಿ ಮಂದಿರದ ಮೇಲ್ಭಾಗ ಕಟ್ಟಡ ನಿರ್ಮಿಸಲು ಹಣ ಬಿಡುಗಡೆ ಆಗಿದೆ ಎಂದು ಶಾಸಕ ಸುರೇಶ್ ಬಾಬು ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಮೇಲ್ಭಾಗದಲ್ಲಿ ಕಟ್ಟಡ ನಿರ್ಮಿಸಲು 80 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನ ಕೊಠಡಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಪ್ರವಾಸಿ ಮಂದಿರದ ಮೇಲ್ಭಾಗದಲ್ಲಿ 3 ಕೊಠಡಿ ನಿರ್ಮಿಸಲಾಗುವುದು ಹಾಗೂ ಹಿಂಭಾಗದಲ್ಲಿ ಇರುವ ಜಾಗದಲ್ಲಿ ನೂತನ ಪ್ರವಾಸಿ ಮಂದಿರ ನಿರ್ಮಿಸಲು ಮುಖ್ಯಮಂತ್ರಿಗಳಿಗೆ 4 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲು ಮನವಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. 80 ಲಕ್ಷದಲ್ಲಿ 3 ಕೊಠಡಿಗಳನ್ನ ಮಾಡಲಿಕ್ಕೆ ಇವತ್ತು ನಾವೇನು ಶಿಲಾನ್ಯಾಸ ಮಾಡಿದ್ದೀವಿ ಖಂಡಿತ ಇದು ಶೀಘ್ರವಾಗಿ, ಮತ್ತೆ ಇಲ್ಲಿ ಬಂದಂತ ಯಾವುದೇ ಒಂದು ಪರಿಶೀಲನೆ ಬಂದಂತ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಯಾರಿಗೆ ಒಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಪ್ರವಾಸಿ ಮಂದಿರದಲ್ಲಿ ಅವಕಾಶ ಆಗೋ ನಿಟ್ಟಿನಲ್ಲಿ 3 ಕೊಠಡಿಗಳನ್ನ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಶಿಲಾನ್ಯಾಸ ಮಾಡಿದ್ದೇವೆ. ಖಂಡಿತ ಇದು ಉಪಯೋಗ ಆಗಲಿ ನಮ್ಮ ತಾಲೂಕಿನ ಜನತೆಗೆ. ಈ ವೇಳೆ ಜಿಲ್ಲಾ ಪಂಚಾಯತಿ ಸಿಇಒ ಶಾಂತಾರಾಮ್, ಡಿಎಚ್ಒ ರಂಗಸ್ವಾಮಿ, ಜಿಲ್ಲಾ ಪಂಚಾಯತಿ ಸದಸ್ಯ ರಾಮಚಂದ್ರಯ್ಯ, ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಹೊನ್ನಮ್ಮ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹುಳಿಯಾರು ಕುಮಾರ್, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಹೇರೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಪುಟ್ಟಸ್ವಾಮಯ್ಯ ಅವಿರೋಧವಾಗಿ ಆಯ್ಕೆಯಾದರು. ಗುಬ್ಬಿ ತಾಲೂಕು ಹೇರೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಹೊದಲೂರು ಪುಟ್ಟಸ್ವಾಮಯ್ಯ ಅವಿರೋಧ ಆಯ್ಕೆಯಾದರು. ಹಿಂದಿನ ಉಪಾಧ್ಯಕ್ಷ ರಾಜಣ್ಣ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಡೆಯಿತು. ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಪುಟ್ಟಸೋಮಯ್ಯ ಒಬ್ಬರೇ ನಾಮಪತ್ರ ಸಲ್ಲಿಸಿದರು. 21 ಸದಸ್ಯರುಗಳಿರುವ ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರುಗಳು ಹಾಜರಾಗಿದ್ದರು. ಚುನಾವಣಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿ ಎಸ್ಎಲ್ ವಿಶ್ವನಾಥ್ ಉಪಾಧ್ಯಕ್ಷ ಸ್ಥಾನಕ್ಕೆ ಪುಟ್ಟಸೋಮಯ್ಯ ಅವರನ್ನ ಆಯ್ಕೆ ಮಾಡಿ ಘೋಷಿಸಿದರು. ಪುಟ್ಟಸ್ವಾಮಯ್ಯ ಮಾತನಾಡಿ, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಗ್ರಾಮೀಣ ಭಾಗದ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡುತ್ತೇನೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವ ಮೂಲಕ ಅವುಗಳ ಅಭಿವೃದ್ಧಿಗೆ ಶ್ರಮಿಸುವಂತಹ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಒಳ್ಳೆ ಕೆಲಸಗಳು ಮಾಡಿಕೊಂಡು ಎಲ್ಲ ಅಧ್ಯಕ್ಷರು ನಮ್ಮ ಸದಸ್ಯರುಗಳು ಎಲ್ಲರನ್ನು ಒಂದು ಒಮ್ಮತದಿಂದ ಮಾತಾಡಿಕೊಂಡು ಎಲ್ಲ ಅವರೆಲ್ಲ ಇದರಿಂದ ಅವರ ತಗೊಂಡು ನಾವು ಕೆಲಸ ಮಾಡ್ಕೊಂಡು ಮುಂದಿನ ಯೋಜನೆಗಳು ಗ್ರಾಮ ನೈರ್ಮಲ್ಯ, ಗ್ರಾಮದಲ್ಲಿ ಚರಂಡಿ, ವಿದ್ಯುತ್ ದೀಪ, ರಸ್ತೆ, ಕುಡಿಯೋ ನೀರಿಂದು ಮುಖ್ಯವಾಗಿ ಕುಡಿಯೋ ನೀರು, ಚರಂಡಿ, ಗ್ರಾಮ ನೈರ್ಮಲ್ಯ ನಾವು ಮಾಡ್ಕೊಂಡು ಹೋಗ್ತೀವಿ. ಉತ್ತಮವಾದ ಕೆಲಸ ಮಾಡ್ಕೊಂಡು ನಾವು ಅಭಿವೃದ್ಧಿ ಪಥದತ್ತ ಎಲ್ಲರನ್ನು ಗುಡಿಕೆಯಿಂದ ನಡೆಸ್ಕೊಂಡು ಹೋಗ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಸದಸ್ಯರಾದ ರಾಜಣ್ಣ, ಪ್ರಕಾಶ್, ರಾಜಮ್ಮ, ಸ್ವಾಮಿ, ಬಾಲಾಜಿ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ತುರುವೇಕೆರೆ ಕ್ಷೇತ್ರದ 34,000 ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್, ನೋಟ್ಬುಕ್ ನೀಡುವುದಾಗಿ ಒಕ್ಕಲಿಗರ ಮಹಾಸಭಾ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ.
ತುರುವೇಕೆರೆ ತಾಲೂಕು ಮತ್ತು ಸೇಸ್ಪುರ ಹೋಬಳಿಯಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವ ಒಂದರಿಂದ ಪಿಯುಸಿಯವರೆಗಿನ ಸುಮಾರು 34,000 ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಪುಸ್ತಕದೊಂದಿಗೆ ಹೋಗಲು ಅಗತ್ಯವಿರುವ ಉತ್ತಮ ಗುಣಮಟ್ಟದ ಬ್ಯಾಗ್ ಮತ್ತು 800 ಪುಟದ 500 ಮತ್ತು 1,000 ಪುಟದ 5 ನೋಟ್ ಪುಸ್ತಕಗಳನ್ನು ಉಚಿತವಾಗಿ ನೀಡಿರುವುದಾಗಿ ಸಮಾಜ ಸೇವಕ ಹಾಗೂ ರಾಜ್ಯ ಒಕ್ಕಲಿಗರ ಮಹಾಸಭಾದ ಅಧ್ಯಕ್ಷ ನಾರಾಯಣಗೌಡ ಹೇಳಿದರು. ತುರುವೇಕೆರೆ ಸಮೀಪದ ಮಾನಸ ಗಾರ್ಡನ್ ಹಾಗೂ ಕೊಡಗಿಹಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಿಸಿದರು. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು 28,000 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಿಸಲಾಗಿತ್ತು. ಪ್ರಸ್ತುತ ಸಾಲಿನಲ್ಲಿ ಸುಮಾರು 34,000 ಮಕ್ಕಳಿಗೆ ನೋಟ್ಬುಕ್ ಹಾಗೂ ಬ್ಯಾಗ್ ವಿತರಿಸಲಾಗುವುದು. ವಿದ್ಯಾಭ್ಯಾಸಕ್ಕೆ ಪೂರಕವಾದ ಪರಿಕರಗಳ ಕೊರತೆಯಿಂದ ಗ್ರಾಮೀಣ ಪ್ರದೇಶದ ಯಾವುದೇ ಮಗುವಿನ ವಿದ್ಯಾಭ್ಯಾಸ ಕಡಿತಗೊಳ್ಳಬಾರದೆಂಬ ಉದ್ದೇಶ ನನ್ನದಾಗಿದೆ ಎಂದರು. ಮುಂಬರುವ ದಿನಗಳಲ್ಲಿ ಪ್ರತಿಭಾವಂತ ಮಕ್ಕಳು ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಕಾರಣಕ್ಕೆ ಎಲ್ಲ ವಿವಿಧ ಸಹಕಾರ ನೀಡುವುದಾಗಿ ಹೇಳಿದರು. ಜಾಗತಿಕ ಸವಾಲುಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚು ಪರಿಶ್ರಮಪಟ್ಟು ಅಭ್ಯಾಸಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೋಷಕರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಅಣಿಗೊಳಿಸಬೇಕಾಗಿದೆ ಎಂದು ಎಂ ನಾರಾಯಣಗೌಡ ತಿಳಿಸಿದರು. %95 ಅಂಕ ಗಳಿಸಿದ್ರೆ ಮುಂದಿನ ಶಾಲೆಗಳಲ್ಲಿ ನೀವು ಉತ್ತಮವಾಗಿ ಸೀಟ್ ಸಿಗಲು ಅನುಕೂಲ ಆಗ್ತದೆ ಅಂತ ನಾನು ವಿದ್ಯಾರ್ಥಿಗಳನ್ನು ಕೇಳ್ಕೊಳ್ಳುತ್ತಾ, ನೀವು ಉತ್ತಮ ಅಂಕ ಗಳಿಸ್ಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ, ಮತ್ತು ನಾನು ಈ ಸಾರಿ ನಮ್ಮ ಬಿವಾರ್ ಅಂಗಮ್ಮನ ಅವ್ರನ್ನ ಕೇಳಿದೆ, ಅರ್ಜಿ ಕೊಟ್ಟೆ. ಇಷ್ಟು ಶಾಲೆಗಳಲ್ಲಿ ಹೋದ ಸಾರಿ ಖಾಸಗಿ ಶಾಲೆಗಳು ಕೊಟ್ಟಿರಲಿಲ್ಲ, ಒಂದು 2-3 ಕೊಟ್ಟಿದ್ದ. ಈ ಸಾರಿ ಖಾಸಗಿ ಶಾಲೆಗಳೆಲ್ಲ ಸೇರಿ 25,500 ಅಂತ ಕೊಟ್ಟರು. ಸರ್ಕಾರಿ ಖಾಸಗಿ ಸೇರಿ 20,500 ಮತ್ತು ಕಾಲೇಜು 8,000, ಒಟ್ಟು 33,000 ವಿದ್ಯಾರ್ಥಿಗಳಿಗೆ ಈ ಸಾರಿ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ SLC PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಸನ್ಮಾನ ಕಾರ್ಯಕ್ರಮ ಮಾಡಿ ಇಟ್ಕೊಂಡಿದ್ದೀವಿ. ಮಾನಸ ಸಂಸ್ಥೆ ಕಾರ್ಯದರ್ಶಿ ಡಿಜೆ ರಂಗಸ್ವಾಮಿ, ಅಧ್ಯಕ್ಷ ಹೆಚ್ಆರ್ ಜಗದೀಶ್, ನಾಗಲಾಪುರ ಮಂಜಣ್ಣ, ರವೀಂದ್ರ ಕುಮಾರ್ ಲಿಂಗರಾಜು ಭಾಗವಹಿಸಿದ್ದರು. ಶ್ರೀಮಂತರು, ಹಣ ಉಳ್ಳವರು ಬಡ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ನೆರವಾಗಲಿ ಎಂದು ಕಾಮಧೇನು ಟ್ರಸ್ಟ್ನ ಸೂರ್ಯನಾರಾಯಣ್ ಚಾರ್ ತಿಳಿಸಿದ್ದಾರೆ. ಹಣ ಉಳ್ಳವರು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದುಕೊಂಡು ಕಲಿಕೆಗೆ ಬರುವ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗುವಂತೆ ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ ಅಧ್ಯಕ್ಷ ವಿಎಂ ಸೂರ್ಯನಾರಾಯಣ ರಾವ್ ತಿಳಿಸಿದರು. ಹುಳಿಯಾರಿನ ಕಂಕಾಳಿ ಸಮುದಾಯ ಭವನದಲ್ಲಿ ಕಾಮಧೇನು ಎಜುಕೇಷನಲ್ ಸೇವಾ ಟ್ರಸ್ಟ್ ಹಾಗೂ ಮಾತಾ ಚಾರಿಟಬಲ್ ಟ್ರಸ್ಟ್ನಿಂದ ಏರ್ಪಡಿಸಿದ್ದ 1,000 ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾಮಧೇನು ಎಜುಕೇಷನಲ್ ಟ್ರಸ್ಟ್ ವತಿಯಿಂದ 7 ಶಾಲೆ ದತ್ತು ಪಡೆದುಕೊಂಡು ಅಲ್ಲಿನ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಸಮವಸ್ತ್ರ, ಬ್ಯಾಗ್, ಸ್ಪೋರ್ಟ್ಸ್ ಮೆಟೀರಿಯಲ್ಸ್, ಸ್ವೆಟರ್, ಕ್ರೀಡಾ ಸಾಧಕರಿಗೆ ಪ್ರೋತ್ಸಾಹ ಧನ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತೇಜನ ಸಹಕಾರ ನೀಡುತ್ತಿವೆ. ದತ್ತು ಪಡೆದಿರುವ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶ ಸಹ ಬರುತ್ತಿದೆ. ಇದು ನಮ್ಮಲ್ಲಿ ಸ್ಫೂರ್ತಿ ಮೂಡಿಸಿದ್ದು ಮುಂದಿನ ವರ್ಷ ಮತ್ತೆರಡು ಶಾಲೆಗಳನ್ನು ದತ್ತು ಪಡೆಯುವ ಚಿಂತನೆ ಮಾಡಲಾಗಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಮೂರ್ತಿ ಮಾತನಾಡಿ, ನಾವೆಲ್ಲ ನಮ್ಮ ಸೀನಿಯರ್ಸ್ಗಳಿಂದ ಅರ್ಧ ರೆಟ್ಟಿಗೆ ಪುಸ್ತಕ, ನೋಟ್ಬುಕ್ ಖರೀದಿಸಿ ಓದಿದ್ದೇವೆ. ಕೆಲವರಿಗೆ ವಾಹನ ಸೌಕರ್ಯವಿಲ್ಲದೆ 12 ಕಿಲೋಮೀಟರ್ ನಡೆದು ಬಂದು ಓದಿದ ನಿದರ್ಶನಗಳಿವೆ. ಬೀದಿ ದೀಪದ ಕೆಳಗೆ ಓದಿದ ಅನೇಕರಿದ್ದಾರೆ. ಇವರೆಲ್ಲರೂ ಕಲಿತ ಒಂದಕ್ಷರವನ್ನೂ ಸಹ ಮರೆತಿರಲಿಲ್ಲ. ಆದರೆ ಈಗಿನ ವಿದ್ಯಾರ್ಥಿಗಳಿಗೆ ಸರ್ಕಾರ ಸಕಲ ಸವಲತ್ತು ನೀಡಿದರೂ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸುತ್ತಿಲ್ಲ. ಹಿಂದಿನವರು ಇಷ್ಟಪಟ್ಟು ಓದುತ್ತಿದ್ದರು, ಈಗಿನವರು ಕಷ್ಟಪಟ್ಟು ಓದುತ್ತಿರುವುದೇ ವ್ಯತ್ಯಾಸ ಎಂದರು. ವರ್ಷ ಪೂರ್ತಿ ಬರೆಯೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತಹದ್ದು ಪುಸ್ತಕಗಳು ಮತ್ತೆ ನೋಟ್ಬುಕ್. ಅವು ಇಲ್ಲದೇ ಇದ್ರೆ ಶಿಕ್ಷಣನೇ ಮುಗಿಯಲ್ಲ. ಮಾತಾ ಚಾರಿಟಬಲ್ ಟ್ರಸ್ಟ್ನ ಬಿಆರ್ ಜಯರಾಮ್, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಜಿ ರಘುನಾಥ್, ಆರ್ಯವೈಶ್ಯ ಮಹಾಸಭಾದ ನಿರ್ದೇಶಕ ಎಲ್ಆರ್ ಚಂದ್ರಶೇಖರ್, ದಾನಿಗಳಾದ ಆರ್ಎಲ್ ರಮೇಶ್ ಬಾಬು ಇತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.